ಪೂರ್ಣಃ ಪೃಷ್ಟಃ ಪರಸ್ವಾಮಿ ವ್ಯಾಪ್ತಃ ಕರ್ತಾ ಉಪಕಾರಕಃ ರಕ್ಷತ್ಯೇವ ತದೀಯಂ ಮಾಂ ಕರ್ಮಾರ್ಥೋ ಹೃದಯವಗಃ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ಶ್ರೀಮದಾಚಾರ್ಯರು ಪರಮಾತ್ಮನ ಸ್ತೋತ್ರವನ್ನ ಸುಂದರವಾಗಿ ಮಾಡಿದ್ದಾರೆ. ಯಾವುದೇ ಒಂದು ವಸ್ತು ನಮಗೆ ಚೆನ್ನಾಗಿ ಕಾಣಿಸಬೇಕು ಅಂತಾದರೆ ಆ ವಸ್ತುವಿನ ಬಗ್ಗೆ ನಮಗೆ ಸ್ವಲ್ಪ ಪ್ರೀತಿ ಇರಬೇಕು. ಆ ವಸ್ತುವಿನ ಬಗ್ಗೆ ಪ್ರೀತಿ ಇದ್ರೆ ಮಾತ್ರ ನಮಗೆ ಆ ವಸ್ತುವಿನಲ್ಲಿರ್ತಕ್ಕಂತಹ ಸೌಂದರ್ಯ ಕಾಣಿಸ್ತದೆ. ಇಲ್ಲದೇ ಇದ್ದರೆ ಆ ಸೌಂದರ್ಯ ನಮಗೆ ಗೊತ್ತಾಗೋದಿಲ್ಲ. ಭಗವಂತನ ಅಪಾರವಾದ ಮಹಿಮೆ, ಅಪಾರವಾದ ಗುಣಗಳು, ಆ ಭಗವಂತನಿರ್ತಕ್ಕಂತಹ ಒಂದು ಸೌಂದರ್ಯವನ್ನ ನಾವು ತಿಳಿಬೇಕಾದ್ರೆ ನಮಗೆ ದೇವರಲ್ಲಿ ಸ್ವಲ್ಪ ಆದರೂ ಪ್ರೀತಿ ಇರಬೇಕು. ನಮ್ಮ ಶಾಸ್ತ್ರದಲ್ಲಿ ಸರಿಯಾಗಿ ಎರಡು ಪ್ರಭೇದ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ದೊಡ್ಡವ ಅಂತ ತಿಳ್ಕೊಳ್ಳೋದು ಒಂದು, ಅದಕ್ಕೆ ಮಹಾತ್ಮ ಜ್ಞಾನ ಅಂತ ಕರೀತಾರೆ. ಅದರ ಜೊತೆಗೆ ಆ ವ್ಯಕ್ತಿಯ ಜೊತೆಗೆ ನಾವು ಪ್ರೀತಿಯನ್ನು ಮಾಡೋದು, ಅಂದರೆ ವಿತ್ ಅಫೆಕ್ಷನ್, ವಿತ್ ಲವ್ ಅನ್ನ ಹೇಳ್ತೀರ. ಹಾಗೆ ಪ್ರೀತಿಯಿಂದ ದೇವರ ನೋಡೋದು ಬಹಳ ಜನ ಕಡಿಮೆಯಾಗಿ ನೋಡ್ತಾರೆ. ಶ್ರೀಮದಾಚಾರ್ಯರು ಮಾತ್ರ ಹೇಳ್ತಾರೆ, ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ನಾವು ದೇವರನ್ನ ಕೇವಲ ದೊಡ್ಡವನು ತಿಳ್ಕೊಂಡ್ರೆ ಉಪಯೋಗ ಇಲ್ಲ, ಆ ದೇವರಲ್ಲಿ ಸ್ನೇಹವನ್ನೂ ಮಾಡಬೇಕು ಅಂತ ಹೇಳ್ತಾರೆ. ಆದರವನ್ನೂ ಮಾಡಬೇಕು, ಪ್ರೀತಿಯನ್ನು ಮಾಡಬೇಕು. ನಮ್ಮ ಮಕ್ಕಳಲ್ಲಿ ಎಷ್ಟೇ ದೋಷವಿದ್ದರೂ ನಮ್ಮ ಮಕ್ಕಳು ನಮಗೆ ಚೆನ್ನಾಗಿ ಕಾಣಿಸ್ತಾರೆ. ಏ ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಮುದ್ದಾಗಿದ್ದಾನೆ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಆ ನಮ್ಮ ಮಗನಲ್ಲಿ ಅಥವಾ ನಮ್ಮ ಹೆಂಡತಿಯಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ವ್ಯಕ್ತಿ ನಮಗೆ ಪ್ರೀತಿ ಇದೆ. ಪ್ರೀತಿ ಇದ್ದುದಕ್ಕಾಗಿ ನಮಗೆ ಅಲ್ಲಿ ಒಂದು ರೀತಿಯ ಸೌಂದರ್ಯ ನಮಗೆ ಕಾಣ್ತಾ ಇದೆ, ಇಲ್ಲದಿದ್ರೆ ಕಾಣಿಸೋದಿಲ್ಲ. ಅದೇ ರೀತಿಯಾಗಿ ಭಗವಂತ ಬಹಳ ದೊಡ್ಡವನು, ಸೃಷ್ಟಿಯನ್ನು ಮಾಡ್ತಾನೆ, ಜಗತ್ತನ್ನೇ ಅವನು ಮಾಡ್ತಾನೆ, ಬ್ರಹ್ಮಾದಿಗಳಿಂದ ಒಂದೇನಾಗಿದ್ದಾನೆ, ಅನಂತ ವೇದ ಪ್ರತಿಪಾದ್ಯನಾಗಿದ್ದಾನೆ, ನಿಜ. ಆದ್ರೆ ನಮಗೇನ್ ಲಾಭ, ನನಗೂ ಹಾಗೂ ದೇವರಿಗೂ ಹತ್ತಿರದ ಸಂಬಂಧ ಬೇಕು. ಇವತ್ತು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಅಂದ್ರೆ ನಮಗೆ ಡೈರೆಕ್ಟ್ ಆಗಿ ಲಾಭ ಇಲ್ಲ, ಇಂಡೈರೆಕ್ಟ್ ಆಗಿ ಲಾಭ ಇದೆ. ಅವನು ಈ ರಾಷ್ಟ್ರವನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವುದೇ ತರಹದ ಹಾನಿ ಇಲ್ಲದೆ ನೋಡ್ಕೊಳ್ತಾರೆ, ಕಷ್ಟ ಬಂದಾಗ ಅನೇಕ ರೀತಿಯಿಂದ ಸಹಾಯ ಮಾಡ್ತಾರೆ. ಆದ್ರಿಂದ ಗೌರವ ಇರುತ್ತೆ, ಗೌರವ ಬೇರೆ, ಪ್ರೀತಿ ಬೇರೆ, ಸ್ನೇಹ ಬೇರೆ. ಶ್ರೀಮದ್ ಆಚಾರ್ಯ ಹೇಳೋದು, ದೇವರನ್ನ ಗೌರವಿಸೋದು ಮಾತ್ರ ಅಲ್ಲ, ದೇವರನ್ನು ಪ್ರೀತಿಸಿ. ದೇವರು ನಮಗೆ ಪ್ರಿಯನಾಗಬೇಕು. ನಹಾ ಪ್ರಿಯತಾ ಇಂದಿರಾಪತಿ, ನಮಗೆ ದೇವರು ನಾವು ಮಾಡಿದ ಕಾರ್ಯಕ್ಕೆ ಅವನು ಸಂಪ್ರೀತನಾಗಬೇಕು, ಅವನು ಸಂತುಷ್ಟನಾಗಬೇಕು, ಪ್ರಿಯನಾಗಬೇಕು. ಹಾಗಾದರೆ ನಾವು ಮಾಡುವಂತಹ ಯಾವ ಕಾರ್ಯ ಇದೆಯಲ್ಲ ಆ ಕಾರ್ಯ, ಇದು ಯಾವಾಗಲೂ ಶ್ರೀಮದಾಚಾರ್ಯ ಹೇಳುವಂತಹ ಒಂದು ಮಾತು, ಆ ಶಬ್ದಕ್ಕೆ ಅರ್ಥ ಹೇಳಬೇಕಾಗಿದೆ, ಅಮಂದಾನಂದ ಸಾಂದ್ರೋ ನಹ ಪ್ರಿಯತಾಂ ಇಂದಿರಾಪತಿ. ಇಂದಿರಾಪತಿ ದೇವರು ಸಾಮಾನ್ಯನ, ದೊಡ್ಡ ವ್ಯಕ್ತಿ ಯಾರೇ ಅವನು, ಸಾಮಾನ್ಯನ, ಲಕ್ಷ್ಮೀಪತಿ. ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲಾ ಜೀವರಾಶಿಗಳು ಯಾವುದನ್ನ ಬೇಕು 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 ಅಂತ ಅಖಂಡವಾಗಿ ಒದ್ದಾಡ್ತಾರೆ, ಲಕ್ಷ್ಮಿ ಐಶ್ವರ್ಯ
ಸಮಸ್ತವಾಗಿರ್ತಕ್ಕಂತಹ ಜಗತ್ತಿನಲ್ಲಿರ್ತಕ್ಕಂತಹ ಅಧಿಕಾರಕ್ಕೆ ಐಶ್ವರ್ಯಕ್ಕೆ ಅಧಿಪತಿ ಆಗಿರ್ತಕ್ಕಂತಹ ಯಾವ ಲಕ್ಷ್ಮೀ ದೇವಿ ಇದ್ದಾಳಲ್ಲ, ಆ ಲಕ್ಷ್ಮೀ ದೇವಿಗೂ ಅಧಿಪತಿಯಾದವನು ನಮ್ಮ ನಾರಾಯಣ ದೇವರು. ಅಂತಹ ಭಗವಂತನನ್ನ ನಾವು ಪ್ರೀತಿಸಬೇಕು. ನಾವು ಮಾಡುವ ಕಾರ್ಯ ಭಗವಂತನ ಪ್ರೀತಿಗೆ ಕಾರಣವಾಗಬೇಕು. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ದೇವರು ನನಗೇನು ಮಾಡೋದು ಬೇಡ, ಏನು ಕೊಡೋದು ಬೇಡ. ನಹಾಪ್ರಿಯತಾಂ, ನಹಾಪ್ರಿಯತಾಂ ಅಂತಂದ್ರೆ ನಮಗೆ ದೇವರು ಪ್ರೀತನಾಗಲಿ, ಪ್ರೀತನಾಗಲಿ, ಸಂತುಷ್ಟನಾಗಲಿ. ದೇವರ ಪ್ರೀತಿ ನಮ್ಮಲ್ಲಿರಲಿ, ನಮ್ಮ ಪ್ರೀತಿ ದೇವರಿಗೆ ಬರಲಿ. ಎಷ್ಟು ಚೆನ್ನಾಗಿ ನೋಡಿ ಕಾನ್ಸೆಪ್ಟ್. ಸಾಮಾನ್ಯವಾಗಿ ಏನಾಗತ್ತೆ ಅಂತಂದ್ರೆ, ದೇವರಲ್ಲಿ ದೇವರನ್ನ ನೋಡಿದಾಗ ಹೇ ಬಹಳ ದೊಡ್ಡವನು, ಬಹಳ ದೊಡ್ಡವನು ಅಂತ ನಾವು ಕೈ ಮುಗಿತೇವೆ. ಅವನ ಮಹಾತ್ಮದ ಬಗ್ಗೆ ಅತಿಯಾದ ಚಿಂತನೆ ಮಾಡ್ತೇವೆ, ತಪ್ಪಲ್ಲ, ಅವಶ್ಯವಾಗಿ ಮಾಡಲೇಬೇಕು. ಅಷ್ಟನ್ನು ಮಾತ್ರ ಮಾಡಬಾರದು. ಆ ಭಗವಂತ ನನಗೆ ಅತ್ಯಂತ ಬೇಕಾದವನು, ನನ್ನ ಆತ್ಮೀಯ, ನನ್ನ ಜೊತೆಗೇ ಇರ್ತಾನೆ, ನನ್ನ ಜೊತೆಗೇ ಅವನು ಯಾವಾಗಲೂ ನನಗೇನು ಬೇಕೋ ಎಲ್ಲವನ್ನು ನೋಡ್ಕೊಡ್ತಾನೆ ಅಂತ ಆ ದೇವರಲ್ಲಿ ಪ್ರೀತಿ ಮಾಡೋದದಲ್ಲ, ಅದು ಬಹಳ ಮಹತ್ವದ್ದು. ದೇವರಿಗೆ ನಮಗೂ ಒಳ್ಳೆಯ ಸಂಬಂಧವನ್ನು ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ, ಇವತ್ತು ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಯಜ್ಞ ಮಾಡ್ತೇವೆ, ಜಪ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ದಾನವನ್ನು ಕೊಡ್ತೇವೆ, ಇನ್ನೇನೋ ಪರೋಪಕಾರ ಮಾಡ್ತೇವೆ, ಎಷ್ಟೆಷ್ಟೋ ಸತ್ಕಾರ್ಯವನ್ನು ನಾವು ಮಾಡ್ತೇವೆ. ಮಾಡುವಾಗ ಮಾತ್ರ ನಮಗೆ ಒಂದು ಗಮನ ಇರಬೇಕು. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನಾವು ಮಾಡುವ ಎಲ್ಲ ಕಾರ್ಯಗಳು ಕೂಡ ಭಗವಂತನ ಪ್ರೀತಿಗೆ ಸಾಧನವಾಗಲಿ. ಇದರಿಂದ ಭಗವಂತ ಪ್ರೀತನಾಗಬೇಕು, ಭಗವಂತ ಪ್ರೀತನಾಗಬೇಕು. ನಾನು ಮಾಡುವ ಯಾವುದೇ ಕೆಲಸಕ್ಕೆ ಉದ್ದೇಶ ಏನು? ಯಾಕೆ ನೀನು ಜಪ ಮಾಡ್ತಿ? ದೇವರು ಸಂತುಷ್ಟನಾಗ್ತಾನೆ. ಯಾಕೆ ದಾನ ಕೊಡ್ತೀಯ? ನಾ ದೇವರ ಪ್ರೀತಿ ಆಗ್ತದೆ. ಯಾಕೆ ಏಕಾದಶಿ ಉಪವಾಸ ಮಾಡ್ತಿ? ನಾ ದೇವರ ಪ್ರೀತಿ ಆಗ್ತದೆ. ಯಾಕೆ ಚಾತುರ್ಮಾಸ ವ್ರತ ಮಾಡ್ತಿ? ದೇವರ ಪ್ರೀತಿ ಆಗ್ತದೆ. ಯಾಕೆ ಪಾಠವನ್ನು ಹೇಳ್ತಿ? ದೇವರ ಪ್ರೀತಿ ಆಗ್ತದೆ. ಯಾಕೆ ಶ್ರೀಮದ್ ಆಚಾರ್ಯ ಶಾಸ್ತ್ರವನ್ನು ಶ್ರವಣ ಮಾಡಬೇಕು? ದೇವರ ಪ್ರೀತಿ ಆಗ್ತದೆ. ಯಾಕೆ ಭಗವಂತನ ಮಹಾತ್ಮ್ಯವನ್ನು ಕೇಳಬೇಕು? ದೇವರ ಪ್ರೀತಿ ಆಗ್ತದೆ. ನಾವು ಏನ್ ಮಾಡಿದ್ರು ದೇವರಿಗಾಗಿ, ದೇವರ ಪ್ರೀತಿಗಾಗಿ ಅಂತ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಆ ಭಗವಂತನ ಚಿಂತನೆ, ಭಗವಂತನ ಪ್ರೀತಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರಬೇಕು. ಎಲ್ಲರಿಗೂ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, ಏನು ಅಂತಂದ್ರೆ, ಈ ತರಹ ನಾವು ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ. ನಾವು ಮಾಡ್ಲಿಕ್ಕೆ ಆಗೋದಾ? ಮಾಡ್ಲಿಕ್ಕೆ ಆಗತ್ತಾ? ಸಾಧ್ಯವಿದೆಯಾ? ಅವಶ್ಯವಾಗಿ ಸಾಧ್ಯವಿದೆ. ಇದು ಅಸಾಧ್ಯವಾದ. ಅದಕ್ಕೆ ನಾನೊಂದು ದೃಷ್ಟಾಂತ ಕೊಡ್ತೇನೆ. ಈ ತರಹದ ಕಾರ್ಯವನ್ನು ನಾವು ಪ್ರತಿನಿತ್ಯ ಮಾಡ್ತೇವೆ, ಪ್ರತಿನಿತ್ಯ ಮಾಡ್ತೇವೆ. ಅದು ಕೆಲವು ಸಲ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಇನ್ನು ಕೆಲವು ಸಲ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಒಂದು ದೃಷ್ಟಾಂತ ಕೊಡಬೇಕು ಅಂತಂದ್ರೆ, ನಾವು ಒಂದು ಮಾರ್ಕೆಟ್ಗೆ ಹೋಗಿ ಪಲ್ಯಕಾಯಿ ತಗೊಂಡ್ಬರ್ತೀವಿ, ಇಲ್ಲ ಇನ್ನೇನೋ ವ್ಯಾಪಾರವನ್ನು ಮಾಡ್ತೀವಿ, ವ್ಯವಹಾರ ಮಾಡ್ತೀವಿ, ಬೆಳಗ್ಗಿನ ಸಾಯಂಕಾಲ ತನಕ ಮಾಡುವಾಗ, ಹಣ ಗಳಿಸುವಾಗ, ಇನ್ನೇನೋ ಕೆಲಸ ಮಾಡುವಾಗ ನಮ್ಮ ಮನಸ್ಸಿನ ಒಂದು ಇಂಟೆನ್ಷನ್ ಇರ್ತದೆ, ನಾನು ಈ ಕೆಲಸ ಮಾಡಿದ್ರೆ ನನ್ನ ಮಗನಿಗೆ ನಾಳೆ ಒಳ್ಳೇದಾಗ್ತದೆ, ನನ್ನ ಮಗನಿಗೆ ಇಂತಹ ಲಾಭ ಆಗ್ತದೆ, ನನ್ನ ಮಕ್ಕಳಿಗೆ ಇಂತಹದಾಗ್ತದೆ. ಯಾವಾಗಲೂ ಎಲ್ಲೋ ಒಂದು ಮನಸ್ಸಿನಲ್ಲಿ ಓಡ್ತಾ ಇರ್ತದೆ, ಅದಕ್ಕಾಗಿ ನಾವು ಮಾಡ್ತಾ ಇರ್ತೀವಿ. ಹೊರಗಡೆ ಹೇಳೋದಿಲ್ಲ, ಆದ್ರೆ ಮನಸ್ಸಿನ ಮಾತು ನಿಶ್ಚಿತವಾಗಿಯೂ ಇದೆ. ನಿಮ್ಮ ಅಭಿಪ್ರಾಯ ಏನು? ನೀವು ಯಾಕೆ ಇದನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಿಶ್ಚಿತವಾಗಿ ನಾವು ಹೇಳ್ತೀವಿ, ನಾವು ಇದಕ್ಕಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳ್ತೀವಿ. ಹಾಗೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನಹ ಪ್ರಿಯತಾ ಇಂದಿರಾಪತಿ, ಆ ಲಕ್ಷ್ಮೀಪತಿ ಆಗಿರ್ತಕ್ಕಂತಹ ನಾರಾಯಣ ನಮಗೆ ಪ್ರೀತನಾಗಲಿ. ದೇವರ ಪ್ರೀತಿಗಾಗಿ ನಾವು ಕೆಲಸವನ್ನು ಮಾಡಬೇಕು. ಆಗೇನಾಗತ್ತೆ ಗೊತ್ತಾ?
ಯಾವುದೇ ತರಹದ ದುಃಖ ನಮಗೆ ಆಗೋದಿಲ್ಲ, ಕಷ್ಟ ಆಗೋದಿಲ್ಲ, ಮನಸ್ಸಿಗೆ ಸಂತಾಪ ಆಗೋದಿಲ್ಲ. ಒಂದು ದೃಷ್ಟಾಂತ ಕೊಡ್ತೇನೆ. ನಾನು ಒಂದು ಹೋಮ, ಒಂದು ಯಜ್ಞ, ಒಂದು ಸತ್ಕಾರ ಮಾಡಬೇಕು ಅಂತ ಅನ್ಕೋತೀನಿ. ನಾವು ಮಾಡ್ತೀವಿ, ಮಾಡುವಾಗ ನಮಗೆ ಏನೋ ತೋರ್ತದೆ, ಏ ಇಲ್ಲಿ ಸಾವಿರಾರು ಜನ ಬರಬೇಕು, ನೂರಾರು ಜನ ಬರಬೇಕು, ಯಾರು ಬರಲಿಲ್ಲ, ಮನಸ್ಸಿಗೆ ಅಸಮಾಧಾನ. ಆದರೆ ನೀವು ಹೀಗೆ ವಿಚಾರ ಮಾಡ್ರಿ, ಯಾರು ಬರೋದು ಬೇಡ ನನಗೆ, ಯಾರು ಬರೋದು ಬೇಡ. ನಾನು ಮಾಡತಕ್ಕಂತಹ ಯಜ್ಞ, ನಾನು ಮಾಡುವ ಪೂಜೆ, ನಾನು ಮಾಡತಕ್ಕಂತಹ ಈ ಮಂತ್ರಗಳ ಪಠಣ, ಇದರಿಂದ ಭಗವಂತ ಪ್ರೀತನಾಗಬೇಕು, ಸಾಕು, ಮುಗಿದು ಹೋಯ್ತು ನನಗೆ ಅಂತ ನಾವು ಯಜ್ಞ ಮಾಡ್ರಿ, ಹೋಮ ಮಾಡಿ, ಪೂಜೆ ಮಾಡಿದ್ರೆ ಯಾರು ಬರದೇ ಇದ್ರು, ಯಾರು ನೋಡದೇ ಇದ್ರು, ಯಾರು ಏನಾಗದೇ ಇದ್ರು, ನಾವು ಇಷ್ಟು ನಮಗೆ ಆನಂದವಾಗುತ್ತೆ, ಏನು ತ್ರಾಸದೇ ಆಗುದಿಲ್ಲ. ಅದಕ್ಕಿಂತಲೂ ವಿಪರೀತವಾಗಿ ಹೆಚ್ಚು ಸಂತೋಷವಾಗತ್ತೆ. ನೋಡ್ರಿ, ನೀವು ಒಬ್ಬ ವ್ಯಕ್ತಿಯಿಂದ ಏನಾದರೂ ಅಪೇಕ್ಷೆ ಇಟ್ಕೊಂಡ್ರೆ ಆ ವ್ಯಕ್ತಿ ಅದನ್ನು ಮಾಡದೇ ಇದ್ರೆ ಆಗ ಮನಸ್ಸಿಗೆ ದುಃಖವಾಗುತ್ತೆ. ಯಾಕೆ ಇನ್ನೊಬ್ಬರಿಗಾಗಿ ನಾವು ಈ ಕಾರ್ಯವನ್ನು ಮಾಡಬೇಕು? ಸತ್ಕಾರ್ಯವನ್ನು ಮಾಡುವಾಗ ಯಾರು ಹೊಗಳಿದ್ರೇನು, ಯಾರು ಬೈದ್ರೇನು, ಯಾರು ತೆಗಳಿದ್ರೇನು, ಏನೇ ಯಾರೇ ಏನೇ ಮಾಡಲಿ, ನಾವು ಮಾಡುವಂತಹ ಕಾರ್ಯವನ್ನ ನಾವು ಮನಃಪೂರ್ವಕವಾಗಿ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಆ ತೃಪ್ತಿ ಜಗತ್ತಿನಲ್ಲಿ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನಹಾ ಪ್ರಿಯತಾಂ ಇಂದಿರಾಪತಿ. ನಾವೆಲ್ಲ ಪ್ರತಿನಿತ್ಯ 10 ನಿಮಿಷ, 15 ನಿಮಿಷ, 5 ನಿಮಿಷ ಇಡೀ ಜಗತ್ತನ್ನು ಮರೆತು ಇನ್ನೊಬ್ಬರಿಗಾಗಿ ಇಲ್ಲದೇನೆ ಕೇವಲ 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 ದೇವರ ಪ್ರೀತಿಗಾಗಿ 5ನಿಮಿಷ 10ನಿಮಿಷ ಒಂದು ಸ್ತೋತ್ರ ಪಾರಾಯಣ, ಒಂದು ಜಪ, ಒಂದು ದಾನ, ಒಂದು ಯಜ್ಞ ಮಾಡ್ರಿ, ಎಷ್ಟು ಮನಸ್ಸಿಗೆ ತೃಪ್ತಿ ಆಗತ್ತೆ ಅಂದ್ರೆ, ಅಪ್ಪಾ ನಾನಿವತ್ತು ಒಂದು ಒಳ್ಳೆ ಕೆಲಸ ಮಾಡಿದೆ, ವಿಚಿತ್ರವಾದ ಶಕ್ತಿ ಬರ್ತದೆ ನನಗೆ, ನಾನು ಯಾಕೆ ಇನ್ನೊಬ್ಬರ ಸಲ ಮಾಡಬೇಕು. ಭಾಗವತ ಹೇಳ್ತದೆ, ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಉಪನಿಷತ್ತು ಹೇಳ್ತದೆ, ಮನುಷ್ಯ ಮಾನವ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಜಗತ್ಪತಿಯಾಗಿರ್ತಕ್ಕಂತಹ ಇಂದಿರಾಪತಿಯಾದ ಭಗವಂತ ಯಾವಾಗಲೂ ಸಿದ್ಧನಾಗಿದ್ದಾನೆ, ಎರಡೂ ಕೈ ಕಟ್ಕೊಂಡು ನಮ್ಮ ಹೆದರಿ ಬಂದು ನಿಂತಾನೆ. ದೇವರು ಹೇಳಪ್ಪ ನಿನಗೇನ್ ಬೇಕು ಹೇಳಿ, ನಾ ಮಾಡ್ಕೊಡ್ತೀನಿ ಅಂತ ದೇವರು ಹೇಳ್ತಾನೆ. ಆದರೆ ಆ ದೇವರ ಕಡೆಗೆ ನಾವು ನೋಡ್ಲಿಕ್ಕೆ ಸಿದ್ಧರಿಲ್ಲ, ನಮ್ಮ ಮುಖ ಈ ಕಡೆಗಿದೆ, ದೇವರು ನಮ್ಮ ಕಡೆ ನೋಡಿದ್ರೂ ನಾವು ನೋಡ್ತಾ ಇಲ್ಲ. ಶ್ರೀಮದ್ ಆಚಾರ್ಯ ಅಂತಾರೆ, ನೀವು ದೇವರನ್ನು ನಂಬಿ, ದೇವರ ಸ್ಮರಣೆ ಮಾಡ್ರಿ, ಭಗವಂತನ ಭಕ್ತಿಯನ್ನು ಮಾಡ್ರಿ, ನಿಶ್ಚಿತವಾಗಿಯೂ ನಿಮ್ಮ ಕಾರ್ಯ ಹಾಗೆಯೇ ಆಗತ್ತೆ, ಸಿದ್ಧ ಹಾಗೆಯೇ ಆಗತ್ತೆ. ಕನಿಷ್ಠ ಪಕ್ಷ ನಮ್ಮಲ್ಲಿ ದೋಷಗಳಾದರೂ ಬರೋದಿಲ್ಲ, ನಮ್ಮ ಮನಸ್ಸಿಗೆ ಕಷ್ಟ, ತೊಂದರೆ, ಅಸಮಾಧಾನಗಳಾಗೋದಿಲ್ಲ. ನಾವು ಒಳ್ಳೆಯ ಸತ್ಕಾರ್ಯವನ್ನು ಮಾಡಿ ಬಲಿಷ್ಠರಾಗ್ತೀವಿ ನಾವು. ಯಾವಾಗ, ಯಾವಾಗ ಗೊತ್ತಾ? ನಹಾ ಪ್ರಿಯತಾ ಇಂದಿರಾಪತಿ, ದೇವರು ಪ್ರೀತನಾಗಲಿ ಅಂತ ಅನ್ನೋದಕ್ಕಾಗಿ ಕಾರ್ಯ ಮಾಡಿದ್ರೆ ಬಹಳ ಸಂತೋಷ. ಅದಕ್ಕೆ ಬಿಟ್ಟು ನೀವೇನಾದರೂ ಮಾತ್ಸರ್ಯ, ಅಸೂಯ, ದ್ವೇಷ, ಅವನು ದಾನ ಕೊಟ್ಟ 1,000 ರೂಪಾಯಿ, ಅವನು 1,000 ರೂಪಾಯಿ ಕೊಟ್ಟನ, ನಾ 5,000 ರೂಪಾಯಿ ಕೊಡ್ತೀನಿ ಅಂತ ಕೊಡ್ತೇನೆ, ಅವನೇನ್ ಮಾಡ್ತಾನೆ ಇನ್ನೊಬ್ಬ, ಏ ಇವನೇನು 5,000 ರೂಪಾಯಿ, ನಾ 10,000 ರೂಪಾಯಿ ಕೊಡ್ತೀನಿ, ಇನ್ನೊಬ್ಬ 1,00,000 ರೂಪಾಯಿ ಕೊಟ್ಟ. ಅಂದ್ರೆ ನೀವು 5,000 ರೂಪಾಯಿ ದಾನ ಕೊಟ್ಟು ನಿಮಗೆ ತೃಪ್ತಿ ಇಲ್ಲ. ಯಾಕೆ ಅಂದ್ರೆ ಅವನ ಉದ್ದೇಶ ಇದೆ, ಅವನಿಗೆ ತಿರಸ್ಕಾರ ಮಾಡಬೇಕು, ನಾನು ಕೊಟ್ಟಿದ್ದು ಹೆಚ್ಚು ಅಂತ ಹೇಳಬೇಕು, ಜಗತ್ತಿನಲ್ಲಿ ನನಗೆ ತೃಪ್ತಿ. ಇದು ಕೊಟ್ರೆ ಪುಣ್ಯ ಬರುತ್ತೆ ಇಲ್ಲ ಅಂತಿಲ್ಲ, ಆದ್ರೆ ತುಂಬಾ ಕಡಿಮೆ ಬರುತ್ತೆ. ಶಾಸ್ತ್ರ ಹೇಳ್ತದೆ ಸರ್ವತಃ ಹಾಗೆ, ಆ ತರಹದ ದಾನ, ಆ ತರಹದ ತಪಸ್ಸು. ನಾವೊಂದು ನೀತಿ ಕಥೆ ಪ್ರಾಣದಲ್ಲಿ ಬಂದಿತ್ತು, ಒಂದು ನೀತಿ ಕಥೆ ಕೇಳ್ತೀವಲ್ಲ, ಇಬ್ಬರು ಅಣ್ಣ ತಮ್ಮಂದ್ರು ಬಹಳ ಜಗಾಡ್ತಿದ್ರಂತೆ, ಬಹಳ ಜಗಾಡೋದು, ಇಷ್ಟು ಜಗಳ ಅಂದ್ರೆ ಅಷ್ಟು ಕೇಳ. ಅಣ್ಣ ತಪಸ್ಸಿ ಹೋದ, ತಮ್ಮ ನಾನು ತಪಸ್ಸಿ ಹೋಗ್ತೀನಿ, ಯಾಕೆ ಅವನೇನ ಹೆಚ್ಚಿಗೆ ಕೇಳ್ಕೊಂಡ್ಬಿಟ್ಟು ಏನ್ ಮಾಡೋದು, ಇಬ್ರು ಕೂತರು ಹೃದಯ ಕುರಿತು ತಪಸ್ಸು ಮಾಡ, ಇಬ್ರು ಎದುರಿ ದೇವರು ಹೃದಯ ಪ್ರತ್ಯಕ್ಷ ಆಗ್ತಾರೆ. ಮೊದಲಿಗೆ ಅಣ್ಣನ ಹತ್ರ ಬಂದು ಕೇಳ್ತಾರೆ, ನೀನ್ ಏನ್ ಬರಬೇಕು ಕೇಳಪ್ಪ, ನಾನು ಕೊಡ್ತೀನಿ. ಅವನಿಗೆ ಟೆನ್ಷನ್,
ನಾನೇನಾದರೂ ತಪ್ಪಿ ವರವನ್ನು ಒಂದು ಕೇಳಿದ್ರೆ ನಮ್ಮ ತಮ್ಮ ಹೆಚ್ಚಿಗೆ ಕೇಳಿಬಿಟ್ಟು ಏನು ಮಾಡೋದು? ಸಹಜ. ನಾನು ಒಂದು ರಾಜ್ಯ ಕೊಡು ಅಂದ್ರೆ ಅವನು ಎರಡು ರಾಜ್ಯ ಕೊಡು ಅಂತ ಹೇಳ್ತಾನೆ. ನನಗೆ 100 ಆನೆ ಅಂದ್ರೆ 200 ಆನೆ ಅಂತ ಹೇಳ್ತಾನೆ. ಅಂದ್ರೆ ಮನುಷ್ಯನಿಗೆ ಈ ಯಾವಾಗಲೂ ಒಂದು ಇದು ನೋಡ್ರಿ, ನನಗಿಂತಲೂ ಯಾರು ದೊಡ್ಡವರಾಗಬಾರ್ದು. ನಾನೇ ಐ ಆಮ್ ದ ದೊಡ್ಡ ವ್ಯಕ್ತಿ, ನಾನು ನನ್ನ ಮೇಲೆ ಯಾರು ಬರಬಾರ್ದು. ಶುದ್ಧ ತಪ್ಪು ಇತ್ತು. ಆ ತರ ತಪಸ್ಸು ಮಾಡಿದ ಹೃದಯ ಪ್ರತ್ಯಕ್ಷ ಆದರೂ ಅವನು ಏನು ವರ ಕೇಳ್ಬೇಕು ಅಂತ ಗೊತ್ತಾಗಿಲ್ಲ. ಕೊನೆಗೆ ಒಂದು ಮಾತು ಹೇಳ್ಬಿಟ್ಟ, ನಮ್ಮ ತಮ್ಮ ಏನ್ ಕೇಳ್ತಾನೋ ಅದಕ್ಕೆ 2 ಪಟ್ಟರಷ್ಟು ನನಗೆಲ್ಲ ಬೇಕಷ್ಟೆ. ಇದು ಈಸಿಯಷ್ಟುವೇ. ಅಂದ್ರೆ ಮನುಷ್ಯನಿಗೆ ಯಾವ ತರ ಆಗ್ತದೆ ನೋಡ್ರಿ, ಮನಸ್ಸಿನಲ್ಲಿ ಅಸೂಯ, ದ್ವೇಷ, ಈರ್ಷ್ಯ ತುಂಬಿದ್ರೆ ಹೀಗಾಗ್ತದೆ. ಸರಿ, ಹೃದಯವರಂದ್ರು ತಥಾಸ್ತು ಅಂತ ಹೇಳಿದ್ರು. ತಮ್ಮನ ಹತ್ರ ಹೋಗ್ತಾರೆ, ತಮ್ಮನ ಕೇಳ್ತಾರೆ, ನಾನು ವರ ಕೊಡ್ಲಿಕ್ಕೆ ಬಂದೀನಪ್ಪ, ಏನು ವರ ಬೇಕು ಹೇಳಿ ಕೊಡ್ತೀನಿ. ಆಗ ತಮ್ಮನಿಗೂ ಟೆನ್ಷನ್ನು, ಯಾಕೆ ಅಂದ್ರೆ ತಮ್ಮ ಅಣ್ಣ ಏನ್ ಕೇಳಿದ್ದಾನೋ ಗೊತ್ತಿಲ್ಲ. ನಾನೇನಾದ್ರೂ ಕೇಳ್ಬಿಟ್ಟೆ ಅಂತಂದ್ರೆ ನಮ್ಮ ಅಣ್ಣನಿಗೆ ಹೆಚ್ಚಾಗಬಾರದು. ಅದಕ್ಕೆ ಆಗ ಅವನು ಹೃದಯ ಕೇಳ್ಬಿಡ್ತೀನಿ, ಸ್ವಾಮಿ ಹೃದಯವ್ರಿಗೆ ತಪ್ಪು ತಿಳ್ಕೊಬೇಡ್ರಿ, ನನಗೊಂದು ಸಮಸ್ಯೆ ಇದೆ. ಏನು ಹೇಳು? ಏನಿಲ್ಲ, ನಮ್ಮ ಅಣ್ಣ ವರ ಏನ್ ಕೇಳ್ಕೊಂಡಿದ್ದಾನೆ ಹೇಳ್ರಿ, ಅದಕ್ಕೆ ತಕ್ಕಂತೆ ನಾ ವರ ಕೇಳ್ಕೊತೀನಿ. ಆಗ ಹೃದಯವ್ರು ಹೇಳಿದ್ರು, ನೀನೇನ್ ಕೇಳ್ತೀಯ ಅದು 2 ಪಟ್ಟರಷ್ಟು ನಾನು ಕೊಡು ಅಂತ ಹೇಳಿದ್ದಾನೆ, ನಾನು ಕೊಡ್ತೀನಿ. ಹಾಗಾದ್ರೆ ನಂದು ಒಂದು ಕಣ್ಣು ಹೋಗ್ಲಿ ಅಂತ ಹೇಳಿದ. ಇವನು ಒಂದು ಕಣ್ಣು ಹೋದ್ರೆ ಒಂದು 2 ಕಣ್ಣು ಹೋಗುತ್ತೆ. ನನಗೆ ಒಂದು ಕಿವಿ ಕೇಳಿಸೋದು ಬೇಡ, ನನಗೆ 2 ಕಿವಿ ಡಮಾರ್ ಅಂತು ಅಂದ್ರೆ ಎಷ್ಟು ವಿಚಿತ್ರ ನೋಡ್ರಿ ಅದು. ನನಗೆ ಒಂದು ಕಾಲು ಹೋಗ್ರಿ, ಒಂದು ಕೈ ಹೋಗ್ರಿ, ಅವನಿಗೆ 2 ಹೋಗ್ತದೆ. 100 ವರ್ಷ ತಪಸ್ಸು ಮಾಡಿ ದೇವತೆಗಳನ್ನು ಪ್ರತ್ಯಕ್ಷ ಮಾಡಿಕೊಂಡು ವರ ಕೇಳುವಾಗ ಮನುಷ್ಯನ ಮನಸ್ಸಿನಲ್ಲಿ ಅಹಂಕಾರ, ದ್ವೇಷ, ಮಾತ್ಸರ್ಯ, ಅಸೂಯ ತುಂಬಿದ್ರೆ ಏನಾಗತ್ತೆ ನೋಡ್ರಿ, ಎಂಥ ಅನರ್ಥವಾಯ್ತು. ತಪಸ್ಸು ಮಾಡಿ ಕೈ ಹೋಗ್ಬೇಕು ಕಾಲು ಹೋಗ್ಬೇಕು ಅಂತ ತಪಸ್ಸು ಮಾಡ್ಬೇಕಾ? ನಾವು ಮಾಡಬೇಕಾಗಿಲ್ಲ. ಆದರೆ ಅನಿವಾರ್ಯವಾಗಿ ಅವನು ಆ ತರಹದ ಒಂದು ವರವನ್ನು ಕೇಳಿದ. ಇದಕ್ಕೆ ಕಾರಣ ಏನು ಗೊತ್ತಾ? ಅವನಲ್ಲಿರ್ತಕ್ಕಂತಹ ದ್ವೇಷ, ಅವನಲ್ಲಿರ್ತಕ್ಕಂತಹ ಮಾತ್ಸರ್ಯ, ಅವನಲ್ಲಿರ್ತಕ್ಕಂತಹ ದುರ್ಭಾವನೆ. ಆದ್ದರಿಂದ ಶಾಸ್ತ್ರ ಹೇಳುತ್ತೆ, ನೀನು ಒಳ್ಳೆಯ ಕೆಲಸವನ್ನು ಮಾಡುವಾಗ ಒಳ್ಳೆಯ ಮನಸ್ಸಿನ ಮಾಡು. ಸಾತ್ವಿಕ ಸ್ವಭಾವವನ್ನು ಪಡೆಯಲಿಕ್ಕಾಗಿಯೇ ನಾವು ಸತ್ಕರ್ಮಗಳನ್ನು ಅನುಷ್ಠಾನ ಮಾಡುವುದು. ಹಾಗಿದ್ದಾಗ ಇನ್ನೊಬ್ಬರಿಗೆ ಪೀಡೆ ಕೊಡುವುದಕ್ಕಾಗಿ ಯಜ್ಞ ಮಾಡುವುದಿಲ್ಲ. ಪಾಂಡವರು ರಾಜಸೂಯಾಗಿ ಮಾಡಿದರು. ಏನು ಐಶ್ವರ್ಯ, ತುಂಬಿ ಹೋಗಿದೆ ಐಶ್ವರ್ಯ. ಬಂಗಾರದ ಯಜ್ಞ ಮಂಟಪ, ಬಂಗಾರದ ಯಜ್ಞ ಮಂಟಪ ಅಂದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನೆಲ ಬಂಗಾರ ಇತ್ತಿದ್ದು, ಗೋಡೆಗಳೆಲ್ಲ ಬಂಗಾರದ್ದಲ್ಲ, ನೆಲ. ಅವರು ಯಾವ ಯಜ್ಞವನ್ನು ಮಾಡ್ತಾ ಇದ್ರೋ ಆ ಯಜ್ಞ ಮಂಟಪದ ಒಂದು 10 ಕಿಲೋಮೀಟರ್ ಅಥವಾ 20 ಕಿಲೋಮೀಟರ್ ಏನ್ ಜಾಗ ಇತ್ತೋ ಎಲ್ಲವೂ ಅದು ಸುವರ್ಣಮಯ. ಪರ್ವತದಷ್ಟು ರಾಶಿಯಾಗಿ ಮುತ್ತು ರತ್ನ ವಜ್ರಗಳನ್ನು ಹಾಕಿದ್ದಾರೆ ಪಾಂಡವರು. ಸಮೃದ್ಧವಾಗಿ ಭಗವಂತನ ಪ್ರೀತಿಯಾಗಿ ಯಜ್ಞ ಮಾಡ್ತಾರೆ, ದಾನ ಕೊಡ್ತಾರೆ, ಯಾವುದು ಇಟ್ಕೊಳ್ಳಂಗಿಲ್ಲ, ಎಲ್ಲವನ್ನು ದಾನ ಕೊಡ್ತಾರೆ. ಆದರೆ ದುರ್ಯೋಧನನಿಗೆ ಮಾತ್ರ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿತದೆ ಅವನಿಗೆ. ಆ ಹಣವನ್ನು ನೋಡಿ ಅಯ್ಯೋ, ಇಷ್ಟು ಐಶ್ವರ್ಯನ ಪಾಂಡವರಿಗೆ. ತಾತ್ಕಾಲದಲ್ಲಿ ಶ್ರೀನಿವಾಸ ಮಾತು ಹೇಳ್ತಾರೆ, ಇಂತಹ ಐಶ್ವರ್ಯ ನೋಡಿ ಯಾರು ತಾನೇ ಸುಮ್ಮನೆ ಕೂಡ್ತಾರೆ ಅಂತ ಸ್ಪಷ್ಟವಾಗಿ ದುರ್ಯೋಧನ ಹೊಟ್ಟೆ ಕಿಚ್ಚಿನಿಂದ ಹೇಳ್ತಾನೆ. ತನ್ನ ಅವನಿಗೆ ಬಹಳ ತೊಂದರೆ ಆಗತ್ತೆ. ಅವನು
ತನ್ನ ತಮ್ಮನ ಹತ್ರ ಮಾತಾಡ್ತಾನೆ. ಹಾಗಾದ್ರೆ ಏನಾಗತ್ತೆ ಅಂತಂದ್ರೆ, ಶಕುನಿ ತನ್ನ ಮಾವ ಶಕುನಿ ಹತ್ರ ಹೇಳ್ತಾನೆ, ಈದೃಶಂ ಐಶ್ವರ್ಯಂ ದುಷ್ಟ ಕೋನಾವ ಜೀವತ್, ಇಂತಹ ಪಾಂಡವೇಶ ನೋಡಿ ಯಾರು ತಾನೇ ಬದುಕಲಿಕ್ಕೆ ಸಾಧ್ಯ. ಅವಾಗ ಶಕುನಿ ಒಂದು ಮಾತು ಹೇಳ್ತಾನೆ, ಪಾಪ ನೀನು ಸಣ್ಣ ಹುಡುಗ, ನಿನಗೇನು ಗೊತ್ತಾಗತ್ತೆ, ಕಷ್ಟಪಟ್ಟು ಐಶ್ವರ್ಯ ಬಂದಿದ್ದಾರೆ ನೋಡಿ ಸಂತೋಷ ಪಡು. ಅಂದ್ರೆ ಅವನು ಒಳ್ಳೇದಕ್ಕಾಗಿ ಹೇಳೋದಿಲ್ಲ ಅದನ್ನ, ಇವನು ಇನ್ನೂ ಹೆಚ್ಚು ಹೊಟ್ಟೆ ಇರಲಿ ಅಂತ ಹೇಳ್ತಾನೆ. ಇದು ಸಜ್ಜನರ ಸಾತ್ವಿಕರ ಉನ್ನತಿಯನ್ನು ಕಂಡು ಎಂದೂ ಮನುಷ್ಯ ಅಸಮಾಧಾನ ಮಾಡಿಕೊಳ್ಬಾರ್ದು. ಇದು ಯಾವಾಗತ್ತೆ ಅಂತಂದ್ರೆ, ನಾವು ದೇವರ ಪ್ರೀತಿಗಾಗಿ ಸಾತ್ವಿಕವಾದ ರೀತಿಯಿಂದ ಸತ್ಕರ್ಮ ಅನುಷ್ಠಾನ ಮಾಡದೇ ಇದ್ದರೆ ಇಂತಹ ಸ್ವಭಾವ ಎಲ್ಲ ಬರಲಿಕ್ಕೆ ಪ್ರಾರಂಭ. ಪಾಂಡವರ ಎಲ್ಲ ಐಶ್ವರ್ಯವನ್ನು ಮೋಸದಿಂದ ದುರ್ಯೋಧನ ತೆಗೆದುಕೊಳ್ತಾರೆ. ಪಾಂಡವರು ಅರಣ್ಯಕ್ಕೆ ಹೋಗ್ತಾರೆ, ಅರಣ್ಯದಲ್ಲಿ ವಾಸ ಮಾಡಿದ್ದಾರೆ. ಪಾಂಡವರು ಅರಣ್ಯದಲ್ಲಿ ವಾಸ ಮಾಡಿದಾಗ ದುರ್ಯೋಧನ ಒಂದು ಯಜ್ಞ ಮಾಡ್ತಾನೆ, ಯಾಗ, ಪೌಂಡರೀಕ ಯಾಗ. ಯಾಕೆ ಗೊತ್ತಾ? ದೇವರ ಭಕ್ತಿಯಿಂದ ಅಲ್ಲ ದುರ್ಯೋಧನ ಮಾಡುವಂತಹ ಯಾಗ, ಪಾಂಡವರು ಯಜ್ಞ ಮಾಡಿದ್ದಾರೆ, ಅವರಿಗೆ ಕೀರ್ತಿವಂತ ಯಜ್ಞ ಮಾಡಿದ ಹಾಗೆ ನಾನು ಮಾಡ್ತೇನೆ. ಸಾವಿರಾರು ಲಕ್ಷಾಂತರ ಬ್ರಾಹ್ಮಣನ ಕರೆಸಿ ಸಮೃದ್ಧವಾಗಿ ಐಶ್ವರ್ಯ ಕೊಟ್ಟು ಯಜ್ಞ ಮಾಡಿ, ಓ ದುರ್ಯೋಧನ ಭಾರಿ ಯಜ್ಞ ಮಾಡಿದ ಅಂತ ಎಲ್ಲರೂ ನನ್ನನ್ನು ಹೊಗಳಬೇಕು. ನನ್ನನ್ನ ಹೊಗಳುವುದಕ್ಕಾಗಿ, ಯಜಮಾನನ ಸ್ತೋತ್ರ ಮಾಡುವುದಕ್ಕಾಗಿ ಎಲ್ಲ ಜನರು, ಎಲ್ಲ ಬ್ರಾಹ್ಮಣರು ನನ್ನನ್ನ ಸ್ತೋತ್ರ ಮಾಡಬೇಕು ಅನ್ನೋದಕ್ಕಾಗಿ ಐಶ್ವರ್ಯವನ್ನು ಖರ್ಚು ಮಾಡಿದ. ಯಾರ ಐಶ್ವರ್ಯ? ಇದು ಪಾಂಡವರು ತಂದಿಟ್ಟಿದ್ದು. ಯಾಗ ಮಾಡ್ತಾನೆ, ಭಾರಿ ಆಯಿತು ಅಂತ ಇದು ಮಾಡ್ತಾನೆ. ಈ ತರಹದ ಯಾಗ ಎಂದೂ ಭಗವಂತನ ಪ್ರೀತಿಗೆ ಸಾಧನ ಆಗೋದು. ಆದ್ದರಿಂದ ಶ್ರೀಮದ್ ಆಚಾರ್ಯ ಒಂದು ಮಾತು ಹೇಳ್ತಾರೆ, ನೀವು ಸತ್ಕರ್ಮ ಅನುಷ್ಠಾನ ಮಾಡ್ರಿ, ಒಳ್ಳೆಯ ಕಾರ್ಯವನ್ನು ಮಾಡಿದಾಗ ಕೊನೆಯ ಉದ್ದೇಶ ಏನು? ಅಮಂದಾನಂದ ಸಾಂದ್ರೋನಃ ಪ್ರಿಯತಾಂ ಇಂದಿರಾಪತಿ. ಇಂದಿರಾಪತಿ ಅಂದ್ರೆ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣ ದೇವರಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಎರಡು ಕಾರಣ, ಒಂದು ಅಮಂದಾನಂದ ಸಾಂದ್ರಹ, ಇನ್ನೊಂದು ಇಂದಿರಾಪತಿ. ಎರಡು ವಿಶೇಷ ಕೊಟ್ಟಿದ್ದಾರೆ ಶ್ರೀಮದಾಚ. ದೇವರಿಗೆ ನಮ್ಮಿಂದ ಏನಾದರೂ ಲಾಭ ಇದೆಯಾ? ನಾವು ಆಹುತಿ ಕೊಟ್ಟರೆ, ನಾವು ಯಜ್ಞ ಮಾಡಿದ್ರೆ, ಅಥವಾ ನಾವು ಪೂಜೆ ಮಾಡಿದ್ರೆ, ನಾವು ಸ್ತೋತ್ರ ಮಾಡಿದ್ರೆ, ಏನಿಲ್ಲ. ದೇವರು ಸ್ವಯಂ ಅಮಂದ ಆನಂದ ಸಾಂದ್ರಹ, ಆನಂದದ ಸಾಗರ ದೇವರು, ಆನಂದ ಪರಿಪೂರ್ಣನಾಗಿದ್ದಾನೆ. ನಾವು ಕೊಟ್ಟ ಯಾವ ಪದಾರ್ಥಗಳಿಂದ, ನಾವು ಮಾಡಿದ ಯಾವ ಸ್ತೋತ್ರಗಳಿಂದ, ಯಾವುದರಿಂದಲೂ ದೇವರಿಗೆ ನಮ್ಮಿಂದ ಆನಂದ ಆಗಬೇಕಾದ ಪ್ರಸಂಗ ಇಲ್ಲ. ದೇವರಿಗೆ ನಮ್ಮ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಸ್ವಯಂ ಭಗವಂತ ಇಂದಿರಾಪತಿ, ಲಕ್ಷ್ಮೀಪತಿ, ನಾರಾಯಣ. ಸಾಮಾನ್ಯ ಮನುಷ್ಯನಿಗೆ ಕೆಲಸ ಆಗಬೇಕಾದ್ರೆ ಒಬ್ಬ IAS ಆಫೀಸರು, ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು ಎಲ್ಲೆಲ್ಲೋ ಹೋಗಿ ಕೊನೆಗೆ ತಾನು ಕೆಲಸ ಮಾಡಬೇಕು. ಯಾವ ವ್ಯಕ್ತಿಗೆ ತಾನೇ ಪ್ರೈಮ್ ಮಿನಿಸ್ಟರ್ನ ಅತ್ಯಂತ ಸಂಬಂಧಿಕನಾಗಿದ್ದಾನೆ ಅವನು ಕೆಲಸ ಮಾಡಲಿಕ್ಕೆ ಅತಿ ಸುಲಭ. ದೊಡ್ಡ ಅಧಿಕಾರಿ ಪರಿಚಯ ಇದೆ, ಪ್ರಾಮಾಣಿಕವಾಗಿದ್ದಾನೆ, ಕೆಲಸ ಆಗ್ಬಿಡ್ತದೆ. ಅಪ್ರಾಮಾಣಿಕವಾದ ಹೇಳೋದಿಲ್ಲ ನಾನು. ಹಾಗಾದರೆ ನಮಗೆ ಕೆಲಸ ಆಗಬೇಕಾದ್ರೆ ಅಂತಹ ಅಧಿಕಾರಿ ಬೇಕು. ದೇವರಿಗೆ ಏನು ಬೇಕಾಗಿದೆ? ಏನು ಬೇಕಾಗಿಲ್ಲ. ಎಲ್ಲವೂ ದೇವರ ಅಧೀನ, ಎಲ್ಲರೂ ಭಗವಂತನ ಅಧೀನರು. ಸ್ವಯಂ ಲಕ್ಷ್ಮೀಪತಿ ಹೋಗಲಿ, ದೇವರಿಗೆ ಒಂದು ಐಶ್ವರ್ಯ ಕಡಿಮೆ ಇದೆ, ಮತ್ತೊಂದಿದೆ, ಏನಾದ್ರು ಹೇಳಬೇಕು? ಏನು ಇಲ್ಲ. ಜಗತ್ತಿನಲ್ಲಿರ್ತಕ್ಕಂತಹ ನಾನಾ ತರಹದ ಪದಾರ್ಥಗಳು, ದೇವರು ಆಯಾ ಪದಾರ್ಥಗಳ ಬೆಲೆಯನ್ನು ಕೊಟ್ಟಿದ್ದಾನೆ, ಮಹತ್ವ ಕೊಟ್ಟಿದ್ದಾನೆ. ದೇವರು ಕೊಟ್ಟಿದ್ದದು ಬಂಗಾರ, ವಜ್ರಕ್ಕೆ ಯಾಕೆ ಅಷ್ಟು ಮಹತ್ವ ಇದೆ? ಬಂಗಾರಕ್ಕೆ ಯಾಕಿದೆ, ಬೆಳ್ಳಿಗೆ ಯಾಕಿದೆ, ಕಬ್ಬಿಣಕ್ಕೆ ಇಲ್ಲ, ಮಣ್ಣಿಗೆ ಇಲ್ಲ. ಆಯಾ ವಸ್ತುಗಳು ಅಷ್ಟು ವಿಚಿತ್ರವಾಗಿರ್ತಕ್ಕಂತಹ ಮಹಾತ್ಮವನ್ನು ಕೊಟ್ಟವನೇ ಪರಮಾತ್ಮ, ಆ ಶಕ್ತಿಯನ್ನು ಕೊಟ್ಟವನೇ ಪರಮಾತ್ಮ. ಅದರಿಂದ ನೀವು
ಅದು ನಿಮಗೆ ದೊಡ್ಡ ಐಶ್ವರ್ಯ ಅಂತ ತಿಳ್ಕೊಂಡು ನೀವು ಮಹೇಶ್ವರ್ಯಕ್ಕೆ ಅಧಿಪತಿಗಳು ಅಂತ ಸಾಮಾನ್ಯ ಮನುಷ್ಯರು ಅನ್ಕೊಂಡ್ರೆ ಜಡವಾಗಿರ್ತಕ್ಕಂತಹ ಕಲ್ಲದು ವಜ್ರ ಮುತ್ತು ರತ್ನ ಬೆಳ್ಳಿ ಬಂಗಾರ ಏನಿದು? ಮಣ್ಣು ತಾನೇ, ಅದು ಕಲ್ಲು ತಾನೇ, ಅದಕ್ಕಿಂತ ಹೆಚ್ಚಿದೇನಿದೆ? ಈ ಮಣ್ಣು ಕಲ್ಲು ಇಟ್ಕೊಂಡು ನಾವು ದೊಡ್ಡ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊತೀವಿ, ಎಂಥ ಮೂರ್ಖರಿದ್ದೀವಿ. ನನ್ನ ಮನೆಯಲ್ಲಿ 1000 ಕೆಜಿ ಬಂಗಾರ ಇದೆ, ಏನ್ ಮಾಡೋದು 1000 ಕೆಜಿ ಬಂಗಾರ? ಬಂಗಾರ ಅದು ಮಣ್ಣು, ಬೆಳ್ಳಿ ಮಣ್ಣು. ಹಾಗಾದ್ರೆ ಸ್ವಲ್ಪ ಸ್ಪೆಷಲ್ ಆಗಿರ್ತಕ್ಕಂಥದ್ದಷ್ಟೇ. ಅಂತಹ ಮಣ್ಣಿನ ಮುದ್ದೆಯನ್ನು ಇಟ್ಟುಕೊಂಡು ನಾವು ದೊಡ್ಡವರು ಅಂತ ಹೇಳ್ಕೋಕ್ಕಿಂತಲೂ ಭಗವಂತನ ಜ್ಞಾನ ಪಡೆದು, ಭಗವಂತನ ಭಕ್ತಿಯನ್ನು ಪಡೆದು, ಭಗವಂತನ ಪ್ರೀತಿಯನ್ನು ಪಡೆದು, ಭಗವಂತನ ನಾವು ಪ್ರೀತಿಯನ್ನು ಮಾಡಿ ಇದ್ದರೆ ಅದಕ್ಕೆ ಸಮಾನವಾಗಿರ್ತಕ್ಕಂತಹ ಲಾಭ ಇನ್ನೊಂದು ಯಾವುದೂ ಇಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ, ಅಮಂದಾನಂದ ಸಾಂದ್ರೋನಃ ಪ್ರಿಯತಾಂ ಇಂದಿರಾಪತಿ. ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣ ಇನ್ನೊಂದು ಬಾರಿ ಹೇಳಿ ಮುಗಿಸ್ಬಿಡ್ತೇನೆ, ಸುಜನೋ ದಧಿ ಸಮೃದ್ಧ ಪೂರ್ಣಚಂದ್ರ. ಸಜ್ಜನರೆಂಬಂತಹ ಸುಜನ ಉದಧಿ ಸಮುದ್ರದಲ್ಲಿ ಬೆಳೆದಿರುವಂತಹ ಪ್ರಕಾಶಮಾನನಾದ ಸುಜನೋದಿ ಸಮೃದ್ಧ ಪೂರ್ಣಚಂದ್ರ, ಪೂರ್ಣಚಂದ್ರ ಪರಮಾತ್ಮ. ಸುಜನೋದಿ ಸಮೃದ್ಧಿ ಪೂರ್ಣಚಂದ್ರ ಗುಣಾರ್ಣವ, ಗುಣಗಳಿಂದ ಸಮುದ್ರದಂತೆ ಇದ್ದಾನೆ ಭಗವಂತನ. ಒಂದು ತಿಳಿಯಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಅಮಂದ ಆನಂದ ಸಾಂದ್ರ, ಅಮಂದವಾದ ಆನಂದಗಳಿಂದ ಪೂರ್ಣನಾದ ಇಂದಿರಾಪತಿ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣ, ನಹಾಪ್ರಿಯತಾಂ ನಮಗೆ ಪ್ರೀತನಾಗಲಿ, ನಮ್ಮೇಲೆ ಅನುಗ್ರಹ ಮಾಡಲಿ ಎಂಬುದಾಗಿ ಶ್ರೀಮದಾಚಾರ್ಯ ಸ್ತೋತ್ರ ಮಾಡ್ತಾರೆ. ಮಧ್ವಾಚಾರ್ಯ ಸ್ತೋತ್ರದಲ್ಲಿ ಅಪಾರವಾದ ಅರ್ಥ ಇದೆ. ನಾವು ಸಾಮಾನ್ಯ ಜನರು, ಮನುಷ್ಯರು, ನಮ್ಮ ಯೋಗ್ಯತೆ ದ್ವಾದಶ ಸ್ತೋತ್ರವನ್ನು ತಿಳಿಯುವ ಯೋಗ್ಯತೆಯೂ ನಮಗಿಲ್ಲ. ಬಹಳ 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 ಅಲ್ಪ ಬುದ್ಧಿ ನಮಗಿರುವಂತಹದ್ದು. ದೇವಾದಿದೇವತೆಗಳು ಆ ಶ್ರೀಮದಾಚಾರ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಅಧಿಕಾರಿಗಳಾಗಿದ್ದಾರೆ. ಆದರೂ ಗುರುಗಳ ಶ್ರೀಮದ್ ಟೀಕಾಕೃತ್ಪಾದರ ಹಾಗೂ ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದ ಸ್ವಲ್ಪ ಜ್ಞಾನ ಮಾಡಿಕೊಂಡು ಇದರಿಂದ ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಪ್ರೀತನಾಗಿ ಅನುಗ್ರಹ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.